ಚಾರ್ಮಾಡಿ ಘಾಟ್ ಬಂಡೆಗಳ ಮೇಲೆ ಪ್ರವಾಸಿಗರ ಮೋಜು ಮಸ್ತಿ ನಡೀತಾ ಇದೆ. ಪ್ರವಾಸಿಗರು ಆಡಿದ್ದೇ ಆಟ. ಸ್ವಲ್ಪ ಯಾಮಾರಿದ್ರು ಕೂಡ ಬಹಳ ಡೇಂಜರ್ ಅಂತ ಗೊತ್ತಿದ್ರು ಕೂಡ ಪ್ರವಾಸಿಗರು ಮಾತ್ರ ಮೋಜು ಮಸ್ತಿಯಲ್ಲಿ ನಿರತರಾಗಿದ್ದಾರೆ. ಅವರು ಆಡಿದ್ದೇ ಆಟ, ಹೇಳೋರಿಲ್ಲ ಕೇಳೋರಿಲ್ಲ, ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾರೋ ಬಂಡೆಗಳ ಮೇಲೆ ಹತ್ತಿ ಪ್ರವಾಸಿಗರು ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬೇರೆ ವಾಹನ ಸವಾರರಿಗೆ ಕಿರಿಕಿರಿ ಮಾಡಿಕೊಂಡು ಅಂದರೆ ಟ್ರಾಫಿಕ್ ಜಾಮ್ ಮಾಡಿ ರಸ್ತೆಯಲ್ಲೇ ಗಾಡಿಗಳನ್ನ ಹಾಕೊಂಡು ಆ ರೀತಿಯಾಗಿ ಉದ್ಧಟತನವನ್ನ ಮಾಡ್ತಾ ಇದ್ದಾರೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದಲ್ಲಿರುವಂತಹ ಚಾರ್ಮಾಡಿ ಘಾಟ್ ಅಲ್ಲಿ ಸ್ಥಳೀಯರಿಗೆ ಟ್ರಾಫಿಕ್ ಬಿಸಿ ತಟ್ತಾ ಇದೆ, ಆದರೆ ಪ್ರವಾಸಿಗರಿಗೆ ರೀಲ್ಸ್ ಮಾಡೋ ಶೋಕಿ. ಚಾರ್ಮಾಡಿ ಘಾಟ್ ಬಂಡೆಗಳ ಮೇಲೆ ಪ್ರವಾಸಿಗರು ಮೋಜು ಮಸ್ತಿಯನ್ನು ನಡೆಸ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಮುಲಾಜಿಲ್ಲದೆ ಕೈಕಾಲು ಮುರಿಯೋದು ಗ್ಯಾರಂಟಿ ಅಂತ ಆ ಭಾಗದ ಸ್ಥಳೀಯರು ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಅವ್ರು ಕೇಳುವಂತಹ ಮನಸ್ಥಿತಿ ಕೂಡ ಇಲ್ಲ. ಅವರಿಗೆ ಫುಲ್ಲು ಎಕ್ಸೈಟ್ಮೆಂಟ್, ಎಂಜಾಯ್ ಮಾಡಬೇಕು ಅನ್ನೋದಷ್ಟೇ ಅವರ ಥಾಟ್. ಎಷ್ಟೊಂದು ಸಲ ಈ ರೀತಿಯಾಗಿ ಮೋಜು ಮಸ್ತಿ ಮಾಡೋಕ್ಕೆ ಹೋದಾಗಲೇ ಸಾಕಷ್ಟು ಜನ ತಮ್ಮ ಜೀವವನ್ನು ಕಳ್ಕೊಂಡಿರುವಂತಹ ಉದಾಹರಣೆಗಳಿದೆ. ಸೊ ಖುಷಿ ವಿಚಾರ, ಯಾಕಂದರೆ ಅಲ್ಲಿ ಸೌಂದರ್ಯವನ್ನು ಸವಿಲಿಕ್ಕೆ ಅಂತ ಹೇಳಿ ಹೋಗ್ತಾರೆ, ಹೋಗಲಿ ಆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರಲಿ. ಬಟ್ ಕೆಲವೊಂದಿಷ್ಟು ಜನ ನಡು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿಕೊಂಡು ಬೇರೆಯವರಿಗೆ ಕಿರಿಕಿರಿ ಮಾಡಿಕೊಂಡು ಏನಿದು ಅವ್ರದ್ದು. ಎರಡು ಫುಟೇಜ್ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ವಾಹನ ಸವಾರರು ಅಂದ್ರೆ ಆ ಭಾಗದ ಸ್ಥಳೀಯರು ಓಡಾಡ್ಲಿಕ್ಕೆ ಅಥವಾ ಏನಾದರೂ ಸಾಮಾನುಗಳನ್ನ ಶಿಫ್ಟ್ ಮಾಡಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ. ಅಲ್ಲಿ ಆ ಟಿಕ್ಟಾಕ್ನ ಶೋಕಿಗೆ ಅಥವಾ ಈ ರೀಲ್ಸ್ನ ಶೋಕಿಗೆ ಅಂತ ಹೇಳಿ ನೋಡಿ, ಅಲ್ಲಿ ಎರಡು ಭಾಗದ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಯಾರೋ ಆ ಜಾರೋ ಬಂಡೆ ಮೇಲೆ ಹೋಗಿ ಅಲ್ಲಿ ಕೂತಿದ್ದಾರೆ. ಕಾಲು ಸ್ವಲ್ಪ ಸ್ಲಿಪ್ ಆದರೂ ಕೂಡ ಅವರ ಜೀವನ ಪೂರ್ತಿ ನರಳುವಂತಹ ಪರಿಸ್ಥಿತಿ ಬರುತ್ತೆ. ಇನ್ನು ಮತ್ತೊಂದು ಕಡೆ ಯಾವ ರೀತಿಯಾಗಿ ಮೋಜು ಮಸ್ತಿ ಫುಲ್ಲು ಕಾರಿನ ಡಿಕ್ಕಿಯನ್ನು ಓಪನ್ ಮಾಡಿಕೊಂಡು ಫುಲ್ ಲೌಡ್ ಸ್ಪೀಕರಲ್ಲಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವ್ರು ಡ್ಯಾನ್ಸ್ ಆದರೂ ಮಾಡಲಿ, ಇನ್ನೊಂದಾದರೂ ಮಾಡಲಿ, ಬೇರೆಯವರಿಗೆ ತೊಂದರೆ ಆಗದಂಗೆ ಮಾಡಿದ್ರೆ ಬೆಟರ್ ಅದು. ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಿಕೊಂಡು ಅವರ ಒಂದು ಶೋಕಿಗೆ ಇನ್ನೊಬ್ಬರಿಗೆ ಟಾರ್ಚರ್ ಕೊಟ್ಕೊಂಡು ಯಾಕೆ ಈ ರೀತಿಯಾಗಿ ಆಡ್ತಿದ್ದಾರೋ ಗೊತ್ತಿಲ್ಲ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ಖುಷಿ ವಿಚಾರ ಏನು ಅಂತ ಅಂದರೆ ಸೌಂದರ್ಯದ ಸೊಬಗನ್ನು ಸವಿಲಿಕ್ಕೆ ಹೋಗಲಿ ಬೇಡ ಅಂತ ಯಾರೂ ಕೂಡ ಹೇಳೋದಿಲ್ಲ. ಬಟ್ ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಿಕೊಂಡು, ಇನ್ನೊಬ್ಬರಿಗೆ ಟ್ರಾಫಿಕ್ ಜಾಮ್ ಉಂಟು ಮಾಡಿಕೊಂಡು ಆ ಒಂದು ಶೋಕಿ ಯಾಕೆ ಬೇಕು ಅಂತ? ನಿಜಕ್ಕೂ ಕೂಡ ಹೇಳಿ ಕೇಳಿ ಚಾರ್ಮಾಡಿ ಘಾಟ್ ಪ್ರವಾಸಿಗರ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮಳೆಗಾಲ ಆರಂಭ ಆದ್ರೆ ಅಲ್ಲಿ ಹಲವಾರು ಫಾಲ್ಸ್ಗಳು ಕೂಡ ಉದ್ಭವ ಆಗ್ತವೆ. ಆದ್ರೆ ಇಲ್ಲಿ ಅಂದ್ರೆ ಪ್ರವಾಸಿಗರಿಗೆ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ ಇಲ್ಲ, ಅಂದ್ರೆ ಬಂದು ಎಂಜಾಯ್ ಮಾಡ್ಬೋದು. ಆದ್ರೆ ಇವರು ಮಾಡ್ತಿರ್ತಕ್ಕಂತಹ ಈ ಒಂದು ಶೋಕ್ ಏನಿದೆ ಅಂದ್ರೆ ಬಂಡೆ ಮೇಲೆ ಹತ್ತೋದಾಗಿರ್ಬೋದು, ಅದೇ ರೀತಿ ರಸ್ತೆಯಲ್ಲಿ ನಿಂತ್ಕೊಂಡು ಸೆಲ್ಫಿ ತಕ್ಕೊಳ್ಳೋದು, ರೀಲ್ಸ್ ಮಾಡೋದು, ಇದರಿಂದಾಗಿ ಅಲ್ಲಿನ ಸ್ಥಳೀಯರಿಗೆ ಒಂದು ರೀತಿ ತೊಂದರೆ ಉಂಟಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ಭಾಗದಲ್ಲಿ ತೆರಳತಕ್ಕಂಥ ಮಂಗಳೂರು ಆಗಿರ್ಬೋದು, ಧರ್ಮಸ್ಥಳ, ಎಲ್ಲರೂ ಕೂಡ ಅದೇ ಒಂದು ರೂಟಲ್ಲಿ ಹೋಗ್ಬೇಕಾಗಿದೆ. ಅಲ್ಲಿ ರಸ್ತೆಯಲ್ಲಿ ವಾಹನಗಳನ್ನ ನಿಂತು ಕಿರಿಕಿರಿ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಹಿಂದೆಯಲ್ಲೂ ಕೂಡ ಅಲ್ಲಿ ಒಂದು ಸ್ಥಳೀಯರ ಒಂದು ಮತ ಏನಿತ್ತು, ಪೊಲೀಸರು ಅಲ್ಲಿ ಗಸ್ತನ್ನ ತಿರುಗಬೇಕು ಅಂದ್ರೆ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕು. ಎಲ್ಲೆಲ್ಲಿ ಆ ವಾಹನಗಳನ್ನ ಯಾವುದೇ ಕಾರಣಕ್ಕೂ ರಸ್ತೆ ಮಧ್ಯದಲ್ಲಿ ಚಾರ್ಮಾಡಿ ಘಾಟಿಗೆ ಹೋಗುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ವಾಹನಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಮೊದಲು ಒಂದು ಆದೇಶ, ಅದು ಕೆಲ ದಿನಗಳ ಆದೇಶ. ಆದ್ರೆ ಈಗ ಮತ್ತೆ ಆದೇಶವನ್ನೆಲ್ಲ ಗಾಳಿಗೆ ತೂರಿ ಪ್ರವಾಸಿಗರು ಮೋಜಿ ಮಸ್ತಿ ಮಾಡ್ತಿರ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ಬಂಡೆಗಳ ಮೇಲೆ ನಿಂತ್ಕೊಂಡು ಸೆಲ್ಫಿಯನ್ನು ತೆಗೊಳ್ಳೋದು, ಅದೇ ರೀತಿಯಲ್ಲಿ ರೀಲ್ಸ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಒಂದು ವೇಳೆ ಏನಾದ್ರು ಆಯತಪ್ಪ ಏನಾದ್ರು ಬಂಡೆಯಿಂದ ಜಾರಿ ಬಿದ್ರೆ ಅವ್ರ ಪ್ರಾಣ ಕಳ್ಕೊಳ್ಬಹುದು ಅಥವಾ ಕೈಕಾಲ್ ಕೂಡ ಮುರಿಯುವಂತ ಸಾಧ್ಯತೆ ಇದೆ. ಇದೆಲ್ಲ ಗೊತ್ತಿದ್ರು ಕೂಡ ಪ್ರವಾಸಿಗರು ಅದನ್ನೆಲ್ಲದನ್ನು ಕೂಡ ಲೆಕ್ಕಕ್ಕಿಲ್ಲದೆ ಒಂದ್ ರೀತಿ ಮೋಜು ಮಸ್ತಿಲಿ ತೊಡಗಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯರು ಒಂದ್ ರೀತಿ ಆಕ್ರೋಶನ ಹೊರ ಹಾಕ್ತಿದ್ರೆ, ಪೊಲೀಸರು ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕಠಿಣ ಕ್ರಮವನ್ನ ಕೈಗೊಳ್ಬೇಕು, ಅದೇ ರೀತಿ ಅಲ್ಲಿ ಪ್ರತಿನಿತ್ಯನೂ ಕೂಡ ಪೊಲೀಸರು ಒಂದು ಗಸ್ತನ ತಿರುಗಬೇಕು ಅಂತ ಹೇಳ್ಬಿಟ್ಟು ಕೂಡ ಸ್ಥಳೀಯರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಓಕೆ ಸಚಿನ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗೆ.